ಮೂರು ತಿಂಗಳಿಂದ ಹೊತ್ತಿ ಉರಿತಾ ಇರುವಂತಹ ಮಣಿಪುರದ ಬಗ್ಗೆ ಕಡೆಗೂ ಪ್ರಧಾನಿ ನರೇಂದ್ರ ಮೋದಿ ಮೌನ ಮುರಿದ್ರು ಅವರಾಗಿ ಮೌನ ಮುರಿಲಿಲ್ಲ ವಿಪಕ್ಷಗಳ ನಡೆಯಿಂದಾಗಿ ಅವರು ಅನಿವಾರ್ಯವಾಗಿ ಬಾಯಿ ಬಿಡಲೇಬೇಕಾಯ್ತು ಆದರೆ ರಾಜಕೀಯ ಬಿಟ್ಟು ಅವರು ಬೇರೆ ಏನನ್ನಾದರೂ ಮಾತನಾಡಿದ್ರ ಮಣಿಪುರದ ಕುರಿತು ಮೋದಿ ಹೇಳಿಕೆ ನೀಡುವಂತೆ ಮಾಡೋದಿಕ್ಕೆ ಪ್ರತಿಪಕ್ಷಗಳು ಮಂಡಿಸಿದಂಥ ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆಗೆ ಉತ್ತರಿಸಿದಂಥ ಅವರು ಎರಡು ಗಂಟೆ ಇಪ್ಪತ್ತು ನಿಮಿಷಗಳಷ್ಟು ಸುದೀರ್ಘ ಸಮಯದ ಭಾಷಣದಲ್ಲಿ ಮಣಿಪುರದ ಬಗ್ಗೆ ಮಾತನಾಡಿದ್ದು ಮಾತ್ರ ಹತ್ತು ನಿಮಿಷಕ್ಕಿಂತನೂ ಕಡಿಮೆ ಪ್ರತಿಪಕ್ಷಗಳ ಮೈತ್ರಿಕೂಟವನ್ನ ಟೀಕೆ ಮಾಡ್ತಾ ಕಾಂಗ್ರೆಸ್ ಬಗ್ಗೆ ವಾಗ್ದಾಳಿ ಮಾಡ್ತಾ ಕಳೆದ ಒಂಬತ್ತು ವರ್ಷಗಳಲ್ಲಿನ ತಮ್ಮ ಸರ್ಕಾರದ ಸಾಧನೆಯ ಬಗ್ಗೆ ಹೇಳ್ತಾ ಸಾಗದಂಥ ಪ್ರಧಾನಿಯ ಭಾಷಣದಲ್ಲಿ ಒಂದು ಗಂಟೆ ನಲವತ್ತು ನಿಮಿಷ ದಾಟಿದರೂ ಮಣಿಪುರದ ಬಗ್ಗೆ ಪ್ರಸ್ತಾಪ ಬರಲೇ ಇಲ್ಲ ಆಗ ಆಕ್ಷೇಪಿಸಿದಂತಹ ವಿರೋಧ ಪಕ್ಷಗಳ ಸದಸ್ಯರು ಸಭಾ ತ್ಯಾಗವನ್ನ ಮಾಡಿದ್ರು ಮಣಿಪುರದ ಬಗ್ಗೆ ಮೌನ ಮುರಿಯೋದಿಕ್ಕೆ ಅಂತಾನೆ ಅವಿಶ್ವಾಸ ನಿರ್ಣಯ ಮಂಡಿಸಲಾಗಿದೆ ಅಂತ ಪ್ರತಿಪಕ್ಷಗಳು ಹೇಳ್ತಾ ಇದ್ರು ಕೂಡ ಪ್ರತಿಷ್ಠೆಯನ್ನ ಬಿಡದಂತಹ ಮೋದಿ ಕಡೆಯ ಕೆಲವು ನಿಮಿಷಗಳಲ್ಲಿ ಮಣಿಪುರದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಆ ಮಾತುಗಳನ್ನ ಪ್ರಧಾನಿಯಾಗಿ ಅವರು ಯಾವತ್ತೋ ಹೇಳಿರ್ಬೇಕಾಗಿತ್ತು ಮಣಿಪುರದ ಬಗ್ಗೆ ಹೃದಯದಿಂದ ಮಾತನಾಡಬೇಕಾಗಿದ್ದಂಥ ಪ್ರಧಾನಿ ಯಾವತ್ತಿನದೇ ರೀತಿಯಲ್ಲಿ ರಾಜಕೀಯ ಭಾಷಣವನ್ನಷ್ಟೇ ಮಾಡಿದ್ರು ಮತ್ತು ಹೃದಯದಿಂದ ಮಾತನಾಡುವ ಇರಾದೆ ಇದ್ದಿದ್ರೆ ಇಂಥ ಯಾವ ನಾಟಕೀಯ ಬೆಳವಣಿಗೆಗಳು ಜರುಗಬೇಕಾಗಿರಲಿಲ್ಲ ಮಣಿಪುರದ ಬಗ್ಗೆ ಪ್ರಸ್ತಾಪಿಸದೆ ಎಲ್ಲೆಲ್ಲಿಗೂ ಮಾತು ಎಳೀತಾ ಇದ್ದಂಥ ಪ್ರಧಾನಿಯ ನಡೆಗೆ ಪ್ರತಿಪಕ್ಷಗಳು ದೊಡ್ಡ ಧ್ವನಿಯಲ್ಲಿ ಪ್ರತಿಭಟಿಸುತ್ತಲೇ ಮಣಿಪುರ ಮಣಿಪುರ ಅಂತ ಘೋಷಣೆಯನ್ನ ಕೂಗುತ್ತಲೇ ಕಾಂಗ್ರೆಸ್ ಬಾರ್ ಅದರ ನಡುವೆನೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅವರನ್ನ ಅಶಿಸ್ತಿನ ವರ್ತನೆ ತೋರಿಸಿದ್ದಾರೆ ಅಂತ ಅಮಾನತುಗೊಳಿಸಿದ್ದು ಆಯ್ತು ಅಂತಿಮವಾಗಿ ಅವಿಶ್ವಾಸ ನಿರ್ಣಯಕ್ಕೆ ಸೋಲಾಯ್ತು ನಿರ್ಣಯವನ್ನ ಮತಕ್ಕೆ ಹಾಕಿದಾಗ ವಿಪಕ್ಷ ಸದಸ್ಯರು ಸದನದಲ್ಲಿ ಇರಲಿಲ್ಲ ಆದ್ರೆ ಮಣಿಪುರದ ವಿಚಾರದಲ್ಲಿ ಹತ್ತು ನಿಮಿಷಕ್ಕೂ ಕಡಿಮೆ ಮಾತನಾಡಿದಂತಹ ಪ್ರಧಾನಿ ಏನ್ ಹೇಳಿದ್ರು ಪ್ರತಿಪಕ್ಷಗಳ ವಿರುದ್ಧ ಅಷ್ಟೆಲ್ಲಾ ವಾಗ್ದಾಳಿಯ ಬಳಿಕವೂ ಮಣಿಪುರದ ಕುರಿತ ಕೆಲವೇ ನಿಮಿಷಗಳ ಮಾತಿನಲ್ಲೂ ಮತ್ತೆ ಪ್ರತಿಪಕ್ಷಗಳ ವಿರುದ್ಧ ಟೀಕೆ ಬೇಕಾಗಿತ್ತ ಮಣಿಪುರದ ಬಗ್ಗೆ ಪ್ರಧಾನಿ ಹೇಳಿದ್ದು ಈ ರೀತಿ ಮಣಿಪುರದಲ್ಲಿ ಶೀಘ್ರದಲ್ಲೇ ಶಾಂತಿ ಮರುಸ್ಥಾಪಿಸಲಾಗುವುದು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋದಿಕ್ಕೆ ಕೇಂದ್ರ ಮತ್ತು ಮಣಿಪುರ ಸರ್ಕಾರದಿಂದ ಯತ್ನ ನಡೀತಿದೆ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ಸ್ಥಾಪನಾ और दोषियों को कड़ी से कड़ी सजा दिलवाने के लिए केंद्र सरकार राज्य सरकार मिलकर के भरपूर प्रयास कर रही है वहां की माताओं बहनों बेटियों से कहना चाहता हूं देश आपके साथ है मणिपुर फिर एक बार नए आत्मविश्वास के साथ आगे बढ़ेगा मणिपुर दहल मकलू सें ಮಣಿಪುರ ರಾಜ್ಯ ಆತ್ಮವಿಶ್ವಾಸದೊಂದಿಗೆ ಅಭಿವೃದ್ಧಿಯೆಡೆಗೆ ಸಾಗಲಿದೆ ಇಷ್ಟೇ ಇದರ ನಡುವೆಯೇ ಮತ್ತೆ ಮತ್ತೆ ಅವರು ಪ್ರತಿಪಕ್ಷಗಳ ವಿರುದ್ಧ ತಿರುಗಿದ್ರು ಶಾ ಅವರ ಮನವಿಗೆ ವಿಪಕ್ಷಗಳು ಒಪ್ಪಿದ್ರೆ ಉತ್ತಮ ಚರ್ಚೆಯಾಗ್ತಾ ಇತ್ತು ಮಣಿಪುರದ ಬಗ್ಗೆ ಚರ್ಚೆ ಮಾಡಲು ಕೇಳ್ಕೊಂಡ್ರು ಪ್ರತಿಪಕ್ಷಗಳಿಗೆ ಯಾವುದೇ ಉದ್ದೇಶ ಅಥವಾ ಧೈರ್ಯ ಇರಲಿಲ್ಲ ಅಂತ ಹೇಳಿದರು ಶಾ ಅವರ ಭಾಷಣ ಯಾವುದೇ ರಾಜಕೀಯವಿಲ್ಲದ ನಾಗರಿಕರು ಮತ್ತು ಸರ್ಕಾರದ ಕಳವಳಗಳನ್ನ ಗಣನೆಗೆ ತೆಗೆದುಕೊಂಡ ವಿವರವಾದ ಉತ್ತರವಾಗಿದೆ ಅಂತ ಮೋದಿ ಹೇಳಿದರು ಶಾ ವಿವರಿಸಿದ ಹಾಗೆ ಮಣಿಪುರದ ಸಮಸ್ಯೆಗಳು ಕಳೆದ ಕೆಲವು ವರ್ಷಗಳಲ್ಲಿ ಹುಟ್ಟಿಕೊಂಡವುಗಳಲ್ಲ ಮಣಿಪುರದ ಸಮಸ್ಯೆಗಳನ್ನ ಇತ್ತೀಚೆಗೆ ಶುರುವಾದವು ಅನ್ನುವಂತೆ ಹೇಳಲಾಗ್ತಾ ಇದೆ ಆದರೆ ಶಾ ಅವರು ವಿಸ್ತಾರವಾಗಿ ವಿವರಿಸಿದಂತೆ ಈ ಸಮಸ್ಯೆಗಳ ಮೂಲವೇ ಕಾಂಗ್ರೆಸ್ ಈ ಪರಿಸ್ಥಿತಿಗೆ ಕಾಂಗ್ರೆಸ್ನ ರಾಜಕೀಯವೇ ಕಾರಣ ಹೊರತು ಈಶಾನ್ಯದ ಜನರಲ್ಲ ಅಂತ ಮೋದಿ ಟೀಕೆ ಮಾಡಿದ್ರು ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ಮಣಿಪುರಕ್ಕಾಗಿ ಮಾಡಿದ್ದು ಅತ್ಯಲ್ಪ ಈಶಾನ್ಯದ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಕಾಂಗ್ರೆಸ್ ಎಂದಿಗೂ ಕೂಡ ಪ್ರಯತ್ನ ಪಡಲಿಲ್ಲ ಅಂತ ಹೇಳಿದ್ರು ನಾನೇ ಐವತ್ತು ಬಾರಿ ಈಶಾನ್ಯ ರಾಜ್ಯಕ್ಕೆ ಭೇಟಿ ನೀಡಿದ್ದೇನೆ ಇದು ಕೇವಲ ಡೇಟಾ ಅಲ್ಲ ಇದು ಈಶಾನ್ಯದ ಬಗೆಗಿನ ಅರ್ಪಣಾ ಭಾವ ಅಂತ ತಮ್ಮ ಗುಣಗಾನವನ್ನ ತಾವೇ ಮಾಡಿಕೊಂಡ್ರು ಮಣಿಪುರದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಹಾಕದಿದ್ದಾಗ ಅಲ್ಲಿ ಯಾರ ಸರ್ಕಾರ ಇತ್ತು ಶಾಲೆಗಳಲ್ಲಿ ರಾಷ್ಟ್ರಗೀತೆಗೆ ಅವಕಾಶ ನೀಡದಿರುವಾಗ ಮಣಿಪುರದಲ್ಲಿ ಯಾರ ಸರ್ಕಾರ ಇತ್ತು ಅಂತ ಮಣಿಪುರದಲ್ಲಿನ ಇವತ್ತಿನ ಪರಿಸ್ಥಿತಿಗೆ ಸಂಬಂಧನೇ ಇಲ್ಲದಂತಹ ಪ್ರಶ್ನೆಯನ್ನ ಎತ್ತಿದ್ರು ವಿರೋಧವು ಆಯ್ದ ಆಕ್ರೋಶ ಅಂತ ಆರೋಪಿಸಿದ ಮೋದಿ ಅವರು ರಾಜಕೀಯವನ್ನು ಮೀರಿ ಆಲೋಚಿಸಲು ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಭಾಷಣ ಶುರುವಾಗಿ ಸುಮಾರು ಒಂದು ಗಂಟೆ ನಲವತ್ತು ನಿಮಿಷಗಳು ಕಳೆದಾಗ ವಿಪಕ್ಷಗಳು ಸಭಾತ್ಯಾಗ ಮಾಡಿದ್ದನ್ನ ಟೀಕೆ ಮಾಡಿದ ಮೋದಿ ತಮ್ಮ ಮಾತನ್ನ ಕೇಳಲು ಅವರು ಸಿದ್ಧರಿಲ್ಲ ಅಂತ ಆರೋಪ ಮಾಡಿದ್ರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದವರು ಮಾತನಾಡ್ತಾರೆ ಆದ್ರೆ ಕೇಳೋದಿಲ್ಲ ಸತ್ಯ ಹೇಳಿದ್ರೆ ಅವರು ಕಸ ಎಸೆದು ಓಡಿ ಹೋಗ್ತಾರೆ ಸುಳ್ಳನ್ನು ಹಬ್ಬಿಸಿ ಓಡಿ ಹೋಗ್ತಾರೆ ಅವರಿಂದ ದೇಶಕ್ಕೆ ಯಾವುದೇ ಭರವಸೆ ಇಲ್ಲ ಅಂತ ಹೇಳಿದ್ರು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಭಾರತವನ್ನು ಮೂರು ತುಂಡಾಗಿಸಿತು ಅಂತ ಹೇಳಿದರು ಮಣಿಪುರದಲ್ಲಿ ಭಾರತ ಮಾತೆಯನ್ನ ಕೊಲ್ಲಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದನ್ನ ಪ್ರಸ್ತಾಪಿಸಿದ ಮೋದಿ ಆ ಮಾತುಗಳು ಪ್ರತಿಯೊಬ್ಬ ಭಾರತೀಯನಿಗೆ ನೋವುಂಟು ಮಾಡಿವೆ ಅಂತ ಹೇಳಿದರು ಕಾಂಗ್ರೆಸ್ ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇದೆ ಅಂತ ಟೀಕೆ ಮಾಡಿದ ಮೋದಿ ಇಂದಿರಾ ಗಾಂಧಿ ಕಾಲದ ಆಡಳಿತದ ಬಗ್ಗೆನೂ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ವಿರುದ್ಧ ಇಷ್ಟೆಲ್ಲಾ ಮಾತನಾಡಿದ ಪ್ರಧಾನಿಗೆ ಎಲ್ಲವೂ ಆಗ್ತಾ ಇರೋದು ಕಾಂಗ್ರೆಸ್ನಿಂದ ಎಂಬಂತೆ ಹೇಳಿದ ಪ್ರಧಾನಿಗೆ ಮಣಿಪುರ ಹಿಂಸಾಚಾರದಲ್ಲಿ ತಮ್ಮ ಡಬ್ಬಲ್ ಎಂಜಿನ್ ಸರ್ಕಾರದ ವೈಫಲ್ಯವೇ ಕಾಣಲಿಲ್ವೆ ಅವಿಶ್ವಾಸ ನಿರ್ಣಯ ಮಂಡಿಸಿದಂತಹ ಕಾಂಗ್ರೆಸ್ ಸಂಸದ ಗೌರವ್ ಗೋಗೊಯ್ ಹೇಳಿದ ಹಾಗೆ ಮಣಿಪುರದಲ್ಲಿನ ವೈಫಲ್ಯಕ್ಕೆ ಅಲ್ಲಿನ ಹಿಂಸಾಚಾರ ಮತ್ತು ಅತ್ಯಾಚಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊಣೆ ಎಂಬ ಭಾವನೆಯೇ ಇರಲಿಲ್ಲ ಅವರಿಗೆ ಅವರಿಗೆ ಬೇಕಾಗಿರೋದು ಮಣಿಪುರವನ್ನು ಒಡೆಯೋದು ಈಗಿನ ವಿಚಾರಕ್ಕೆ ದಶಕಗಳ ಹಿಂದಿನ ಆಡಳಿತವನ್ನೆಲ್ಲ ಟೀಕೆ ಮಾಡುವಂತಹ ಪ್ರಧಾನಿ ತಮ್ಮ ಸರ್ಕಾರ ಏನು ಮಾಡ್ತು ಅನ್ನುವಂಥ ಪ್ರಶ್ನೆಯನ್ನ ಒಮ್ಮೆಯಾದರೂ ಕೇಳ್ಕೊಳ್ಬೇಕಿತ್ತು ಐವತ್ತು ಸಲ ಈಶಾನ್ಯಕ್ಕೆ ಭೇಟಿ ನೀಡಿರೋದಾಗಿ ಹೇಳ್ಕೊಳ್ಳುವಂಥ ಪ್ರಧಾನಿಗೆ ಉರಿಯುತ್ತಿದ್ದಂಥ ಮಣಿಪುರಕ್ಕೆ ಕಳೆದ ಮೂರು ತಿಂಗಳಲ್ಲಿ ಒಂದೇ ಒಂದು ಬಾರಿ ಹೋಗೋದಿಕ್ಕೂ ಯಾಕಾಗಲಿಲ್ಲ ಅಮೆರಿಕ ಈಜಿಪ್ಟ್ ಫ್ರಾನ್ಸ್ಗಳಿಗಿಂತಲೂ ಮಣಿಪುರ ಯಾಕೆ ಅವರಿಗೆ ದೂರ ಆಯಿತು ಕೇಂದ್ರದಲ್ಲಿ ತಮ್ಮ ಪಕ್ಷ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದು ಒಂಬತ್ತು ವರ್ಷ ಆಯಿತು ಮಣಿಪುರದಲ್ಲೂ ತಮ್ಮದೇ ಪಕ್ಷದ ಸರ್ಕಾರ ಇದೆ ಹಾಗಿದ್ರು ಕಾಂಗ್ರೆಸ್ ಈ ಹಿಂದೆ ಮಾಡಿದೆ ಅಂತ ತಾವು ಹೇಳ್ತಾ ಇರುವಂತಹ ತಪ್ಪುಗಳನ್ನ ಸರಿಪಡಿಸೋದಿಕ್ಕೆ ಮೋದಿ ಅವರಿಗೆ ಯಾಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರಿ ಇರಲಿಲ್ಲ ಅಂತಾನೆ ಜನರೇ ಅದನ್ನ ತಿರಸ್ಕರಿಸಿ ನಿಮಗೆ ಅಧಿಕಾರ ಕೊಟ್ರು ಈಗ ಎಲ್ಲಾನು ಸರಿಪಡಿಸುವಂತಹ ಜವಾಬ್ದಾರಿ ನಿಮ್ಮದಿರುವಾಗ ಮೂರು ತಿಂಗಳು ಒಂದು ರಾಜ್ಯವನ್ನ ಹೊತ್ತಿ ಉರಿಯೋದಿಕ್ಕೆ ಅದ್ ಹೇಗ್ ಬಿಟ್ರಿ ಮೋದಿಜಿ ಇದೇನಾ ನಿಮ್ಮ ಮಾದರಿ ಆಡಳಿತ ಈಗಲೂ ಕಾಂಗ್ರೆಸ್ನ ತಪ್ಪುಗಳನ್ನ ನೆನಪಿಸಿ ನಿಮ್ಮ ಘೋರ ವೈಫಲ್ಯವನ್ನ ಮುಚ್ಚಿಕೊಳ್ಳೋದು ಅದೇಥ ನಾಚಿಕೆಗೆ ಅವಿಶ್ವಾಸ ನಿರ್ಣಯದ ಹಿನ್ನೆಲೆಯಲ್ಲಿ ಮಣಿಪುರದ ಬಗ್ಗೆ ಮಾತನಾಡಬೇಕಾಗಿದ್ದಂಥ ಮೋದಿ ಅದು ಒಂದನ್ನ ಬಿಟ್ಟು ಉಳಿಗೆಲ್ಲವನ್ನ ಮಾತನಾಡಿದ್ರು ಗೊಗೋಯ್ ಪ್ರತಿಕ್ರಿಯೆ ನೀಡಿರುವಂತೆ ಪ್ರಧಾನಿ ಬಳಿ ಉತ್ತರನೇ ಇರಲಿಲ್ವೆ ಮೋದಿ ಮಣಿಪುರಕ್ಕೂ ಹೋಗ್ಲಿಲ್ಲ ಎಂಬತ್ತು ದಿನಗಳವರೆಗೆ ಒಂದು ಪದವನ್ನು ಮಾತಾಡಲಿಲ್ಲ ಮಣಿಪುರ ಮುಖ್ಯಮಂತ್ರಿಯನ್ನು ವಜಾಗೊಳಿಸುವಂಥ ಕೆಲಸವೂ ಇವರಿಂದ ಆಗಲಿಲ್ಲ ಇಷ್ಟೆಲ್ಲದರ ಬಳಿಕವೂ ಎರಡು ಗಂಟೆಗಳಿಗೂ ಸುದೀರ್ಘವಾಗಿದ್ದಂತಹ ಭಾಷಣದಲ್ಲಿ ಮಣಿಪುರದ ಬಗ್ಗೆ ಆಡಿದ್ದು ನಾಲ್ಕೇ ನಾಲ್ಕು ಮಾತುಗಳು ಮಣಿಪುರದ ನೋವಿಗೆ ಮರುಗುವಂತಹ ಸಜ್ಜನಿಕೆಯನ್ನ ತೋರದೆ ಮಣಿಪುರದ ಅಭಿವೃದ್ಧಿಗಾಗಿ ತಮ್ಮ ಸರ್ಕಾರ ಏನೆಲ್ಲ ಮಾಡಿದೆ ಅಂತ ಇಲ್ಲಿಯೂ ಕೂಡ ಚುನಾವಣಾ ಭಾಷಣ ಮಾಡಿದಂತಹ ಮೋದಿ ಅವರದು ಕೇವಲ ಕೆಟ್ಟ ರಾಜಕೀಯವೇ ಅಲ್ವೇ ಕಾಂಗ್ರೆಸ್ ರಾಜಕೀಯ ಮೀರಿ ಯೋಚಿಸಲಾರದು ಅಂತ ಹೇಳೋ ಮೋದಿ ಮಣಿಪುರದ ಬಗ್ಗೆ ಮೌನ ವಹಿಸಿದ್ದು ಮಣಿಪುರ ನಿಯೋಗವನ್ನ ಭೇಟಿಯಾಗುವಂತಹ ಸೌಜನ್ಯವನ್ನು ತೋರಿಸದೇ ಇದ್ದದ್ದು ಮಣಿಪುರ ಅತ್ಯಾಚಾರದ ಬಗ್ಗೆ ಮಾತನಾಡುವಾಗ ಕಾಂಗ್ರೆಸ್ ಸರ್ಕಾರಗಳಿರುವ ರಾಜ್ಯಗಳ ವಿಚಾರವನ್ನ ಎಳೆತಂದದ್ದು ಹೊಲಸು ರಾಜಕೀಯವಾಗಿರಲಿಲ್ವೆ ಕಡೆಗೆ ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆಗೆ ಉತ್ತರಿಸುವಲ್ಲಿಯೂ ಮೋದಿ ಮಾಡಿದ್ದು ಅದೇ ಕೆಟ್ಟ ರಾಜಕೀಯ ಮಾತ್ರ ಅಲ್ವೇ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ